ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕೊನೆಯ ಬಜೆಟ್ನಲ್ಲಿ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ಇಂದು ತೇರ್ದಾಳ ತಾಲೂಕು ಹೋರಾಟ ಸಮಿತಿಯು ತೇರ್ದಾಳ ಬಂದ್ಗೆ ಕರೆ ನೀಡಿತು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ತೇರ್ದಾಳದಲ್ಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದವು ಬಸ್ ಸಂಚಾರ ಕೂಡ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ತೀವ್ರವಾಗಿ ಪರದಾಡಿದರು ತೇರ್ದಾಳದ ಬಸವೇಶ್ವರ ವೃತ್ತದಲ್ಲಿ ಕೈಗೊಂಡಿರುವ ಧರಣಿ ಸ್ಥಳದಲ್ಲೇ ನೂರಾರು ಕಾರ್ಯಕರ್ತರು ಜಮಾಯಿಸಿದರು ತೇರ್ದಾಳದಲ್ಲಿ ಜಮಖಂಡಿ ಡಿ ಎಸ್ ಪಿ ಮುಧೋಳ ಸಿಪಿಐ ನೇತೃತ್ವದಲ್ಲಿ ಸ್ಥಳೀಯ ಪಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ